इन्हें हेच्चिन रीति इवत्तु मैसूर जिले रेड डिस्ट्रिक्ट नल्लिदे रेड अलर्ट नल्लिरो कारण इन्हें हेच्चिन रीतियादंत मुंजाग्रतेयन्न वहिसुवंतद्दु इन्हें हेच्चिन संख्येयल्लि टेस्ट माडुवंतद्दु आगबेकु एल्ला प्राथमिक आरोग्य केंद्रगळल्लि टेस्टिंग आगबेकु मने मनेगू तेरळि ಪ್ರತಿಯೊಂದು ಮನೆಯನ್ನು ಸರ್ವೆ ಮಾಡುವಂಥದ್ದಾಗಬೇಕು. ಸರ್ವೆ ಮಾಡಿ ಎಲ್ಲೆಲ್ಲಿ ಲಕ್ಷಣ ಕಂಡುಬರುತ್ತೋ ಅವರಿಗೆಲ್ಲ ಟೆಸ್ಟ್ ಮಾಡುವಂಥದ್ದನ್ನು ಮಾಡಿ ತ್ವರಿತವಾಗಿ ಔಷಧಿ ಮಾತ್ರೆಗಳನ್ನು ಕೊಡುವಂಥದ್ದನ್ನು ನಿಶ್ಚಯ ಮಾಡಿರುವಂಥದ್ದಿದೆ. ಹಾಗೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಏನು ಬ್ಲ್ಯಾಕ್ ಫಂಗಸನ್ನು ಟ್ರೀಟ್ ಮಾಡಲಿಕ್ಕೆ ಸರ್ಕಾರದಿಂದ ಆರು ಕೇಂದ್ರದಲ್ಲಿ ಒಂದು ಕೇಂದ್ರವಾಗಿ ಮೈಸೂರಿನ ಮೆಡಿಕಲ್ ಕಾಲೇಜನ್ನು ಆಯ್ಕೆ ಮಾಡಿರುವಂಥದ್ದಿದೆ. ಅದನ್ನು ತ್ವರಿತವಾಗಿ ಅಲ್ಲಿ ಬ್ಲ್ಯಾಕ್ ಫಂಗಸ್ನ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಔಷಧಿ ಮಾತ್ರೆಗಳನ್ನೆಲ್ಲ ಒದಗಿಸುವಂಥದ್ದು ಮಾಡಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಿ, ಡಿಟೆಕ್ಟ್ ಮಾಡಲಿ, ಡಯಾಗ್ನೋಸ್ ಮಾಡಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ತಿಳಿಸಿರುವಂಥದ್ದಿದೆ. ಮತ್ತು ಎಲ್ಲ ರೀತಿಯಾದಂಥ ಸರ್ವ ಪ್ರಯತ್ನಗಳು ಏನೇ ಔಷಧಿ ಮಾತ್ರೆಗಳು ಕೊರತೆ ಇದ್ರೂ ಏನು ರಿಕ್ವೆಸ್ಟ್ ಹೇಳಿ ಒಂದು ವಾರಕ್ಕೆ ಬೇಕಾಗಿರುವಂಥ ಬಫರ್ ಸ್ಟಾಕನ್ನೇ ಕೊಡ್ತೀವಿ, ಎಷ್ಟು ಬೇಕಾದ್ರೂ ಒದಗಿಸ್ಲಿಕ್ಕೂ ತಯಾರಿದ್ದೀವಿ, ನೀವು ಏನನ್ನು ಕೇಳಿದ್ರೂ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾಡಿದ್ದೀವಿ. ಹೆಚ್ಚು ಟೆಸ್ಟ್ ಮಾಡಿಸುವಂಥದ್ದು ಮತ್ತು ಇನ್ನೊಂದು ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಜಾಗೃತಿಯನ್ನು ಎಲ್ಲ ಹಂತದಲ್ಲಿ ಮಾಡುವಂಥದ್ದು ಆಗಬೇಕು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆಕ್ಸಿಜನ್ ಈಗ ಸಾಕಷ್ಟು ಆಕ್ಸಿಜನ್ ಇರುವಂಥದ್ದಿದೆ. ಈಗಿರುವಂಥ ಬೆಡ್ಡಿನ ಪ್ರಕಾರ ಸಂಖ್ಯೆಯನ್ನು ನೋಡಿದಾಗ ನಮ್ಮ ಮೈಸೂರು ಜಿಲ್ಲೆಗೆ ಸಾಕಷ್ಟು ಆಗುವಂಥ ಆಕ್ಸಿಜನ್ ಇದೆ, ಈಗಿರುವಂಥ ಎಲ್ಲ ಬೆಡ್ಗಳಿಗೆ ಪೂರೈಸುವಂಥದ್ದಿದೆ. ಇನ್ನು ಹೊಸದಾಗಿ ಬೆಡ್ಡನ್ನು ಮಾಡಿದ್ರೆ ಹೊಸದಾಗಿ ಆಕ್ಸಿಜನ್ ಬೆಡ್ಗಳು ಬೇರೆ ಬೇರೆ ಹೊಸ ವ್ಯವಸ್ಥೆಯನ್ನು ಮಾಡಿದಾಗ ಅವಶ್ಯಕತೆ ಬರುತ್ತೆ. ಈಗಿರುವಂಥ ಬೆಡ್ಡು ನಮ್ಮ ಈ ಜಿಲ್ಲೆಯಲ್ಲಿ ಈಗಿರುವಂಥ ಬೆಡ್ಡಿಗೆ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಈಗ ಕೊಡ್ತಿರೋಂಥ ಆಕ್ಸಿಜನ್ನು ಸಾಕಷ್ಟಿದೆ. ಸರ್, ಮುಖ್ಯವಾಗಿ ಪಾಸಿಟಿವಿಟಿ ರೇಟು ಕಮ್ಮಿ ಮಾಡೋದಕ್ಕೆ ತಡೆಗಟ್ಟಬೇಕು. ನಾವು ಸಂಖ್ಯೆ ಕಮ್ಮಿ ಮಾಡ್ಕೊಳ್ಳೋದಲ್ಲ, ಒಟ್ಟು ಸಿಂಪ್ಟಮ್ಯಾಟಿಕ್ ಇರೋಂಥದ್ದು ಈ ಜಿಲ್ಲೆಯಲ್ಲಿ ಮೊದಲು ಸಿಂಪ್ಟಮ್ಯಾಟಿಕ್ ಜೊತೆಗೆ ಎ ಸಿಂಪ್ಟಮ್ಯಾಟಿಕ್ ಟೆಸ್ಟ್ಗಳು ಜಾಸ್ತಿ ಆಗ್ತಿತ್ತು. ಹಾಗಾಗಿ ಇವತ್ತು ಬರೀ ಸಿಂಪ್ಟಮ್ಯಾಟಿಕ್ಗೆ ಟೆಸ್ಟ್ ಜಾಸ್ತಿ ಮಾಡ್ತಿರೋದ್ರಿಂದ ಪಾಸಿಟಿವಿಟಿ ರೇಟು ಜಾಸ್ತಿ ಎತ್ಕೊಳ್ಳೋಂಥದ್ದು. ಪಾಸಿಟಿವಿಟಿ ರೇಟ್ಗಿಂತ ಮುಖ್ಯವಾಗಿ ಈ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರ್ಯಾರು ಸೋಂಕಿತರು ಇದ್ದಾರೆ ಹುಡುಕಿ ಹುಡುಕಿ ಅವರಿಗೆ ಪರೀಕ್ಷೆನ ಮಾಡಿ ಚಿಕಿತ್ಸೆಯನ್ನು ಮಾಡಿ ಸಂಪೂರ್ಣವಾಗಿ ಈ ಕಾಯಿಲೆಯನ್ನು ನಿಯಂತ್ರಣ ಮಾಡಿ ಇದನ್ನು ಕಾಯಿಲೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸುವಂಥದ್ದಾಗ್ತಿದೆ. ಖಂಡಿತ ಭಾಳಷ್ಟು ಸುಧಾರಣೆಯನ್ನು ಮೈಸೂರು ಜಿಲ್ಲೆಯಲ್ಲಿ ಕಾಣುವಂಥದ್ದಿದೆ. ಇನ್ನೂ ಉತ್ತಮವಾದಂಥ ಸುಧಾರಣೆಗಳು ಆಗಬೇಕು. ಈ ಲಾಕ್ಡೌನ್ ಮೂಲಕ ಇನ್ನೂ ಸಂಖ್ಯೆ ಕಮ್ಮಿ ಆಗುವಂಥದ್ದು ಆಗಬೇಕು. ಈ ದಿಕ್ಕಿನಲ್ಲಿ ಇನ್ನೂ ಸರ್ವ ಪ್ರಯತ್ನಗಳನ್ನು ಮಾಡಿ ನಿಯಂತ್ರಣವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ತಿಳಿಸುವಂಥದ್ದಾಗಿದೆ. ಈ ಪ್ರಕಾರದಲ್ಲಿ ಕೆಲಸ ಮಾಡುವಂಥದ್ದಾಗುತ್ತೆ. ಮತ್ತು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಇವತ್ತು 149 ಮೈಸೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ನಗರದಲ್ಲಿ ಒಂದು 25 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ಇಷ್ಟು ಜಾಗದಲ್ಲೂ ನಮ್ಮ RT-PCR ಟೆಸ್ಟ್ ಮತ್ತು ರ್ಯಾಟ್ ಟೆಸ್ಟನ್ನು ಮಾಡುವಂಥದಕ್ಕೆ ಅವಕಾಶವನ್ನು ಮಾಡಿ ಎಲ್ಲ ಕಡೆ ಟೆಸ್ಟ್ ಮಾಡುವಂಥದ್ದಾಗುತ್ತೆ. ಈಗಿಲ್ಲಿ ಮಾಡಿದ್ದಾರೆ, ಈ ಮಾಡೆಲಲ್ಲಿ ಇಲ್ಲಿ ವರ್ಕ್ ಮಾಡ್ತಾರೆ. ಒಂದೊಂದು ಜಿಲ್ಲೆಯಲ್ಲಿ ಅವರವ್ರಿಗೆ ಇನ್ನೂ ಉತ್ತಮಗೊಳಿಸೋಕ್ಕೆ ನಮ್ಮ ಬೇಸಿಕ್ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸನ್ನು ಫಸ್ಟ್ ಫಾಲೋ ಮಾಡಿದ್ದೀವಿ. ಅದ್ರ ನಂತರ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅಂದರೆ ವೆಲ್ಕಮ್. ಯಾರು ಬೇಕಾದ್ರೂ ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ತೀವಿ, ಇನ್ನೂ ಅತಿ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಅಂದರೆ ಸ್ವಾಗತ ಮಾಡಿ. ಒಟ್ಟಾರೆ ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಈ ರೋಗವನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕಿದೆಯೋ ಪ್ರಯತ್ನ ಮಾಡಿ ಅಂತ ತಿಳಿಸುವಂಥದ್ದಾಗ್ತದೆ. ಖಂಡಿತ ಇನ್ನೂ ಒಂದು ಯಾರ್ಯಾರಿಗೆ ಈ ಅದಕ್ಕೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಪರೀಕ್ಷೆ ಆಗ್ತಿರಲಿಲ್ಲ ಅಂತಿದೆ. ಹಾಗಾಗಿ ಎಲ್ಲ ಕೇಂದ್ರದಲ್ಲೂ ಪರೀಕ್ಷೆನ ಮಾಡಿ ಯಾರು ಎಷ್ಟೇ ಜನ ಬಂದ್ರೂ ಪರೀಕ್ಷೆ ಮಾಡುವಂಥದ್ದಾಗುತ್ತೆ. ಮತ್ತು ಮನೆ ಮನೆಗೂ ಹೋಗಿ ಯಾರ್ಯಾರಿಗೆ ಒಂದು ಲಕ್ಷಣಗಳಿದೆ ಅವ್ರಿಗೂ ಸಹ ಬಂದು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ತಿಳಿಸುವಂಥದ್ದಾಗುತ್ತೆ. ಹೌದು, ಎಲ್ಲ ಕಡೆ ತಡೆಗಟ್ಟಂಥದ್ದು ಮಾಡಬೇಕು. ಎಲ್ಲಿ ಬೇಕಾದ್ರೆ ಹರಡುತ್ತೆ ಸರ್, ಇದು ಎಲ್ಲಿ ಎಲ್ಲೆಲ್ಲಿ ನಾವು ಮಂಚಿದ್ದೀವಿ ಎಲ್ಲ ಕಡೆ ಹರಡುವಂಥದ್ದಾಗುತ್ತೆ. ಒಟ್ಟಾರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ತಡೆಗಟ್ಟಲಿಕ್ಕೆ ಸತತವಾದಂಥ ಪ್ರಯತ್ನ ಎಲ್ಲರಿಂದ ಆಗಬೇಕು.
ವ್ಯವಸ್ಥೆಯಿಂದನೂ ದೊಡ್ಡ ಪ್ರಯತ್ನ ಆಗಬೇಕು ಅನ್ನೋಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ.